ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ನನ್ನ ಹೆಸರು ಸುಷ್ಮಾ. ಸೊ ನಾನು ಈ ವಿಡಿಯೋನಲ್ಲಿ ಪನ್ನೀರ್ ಚೀಸ್ ಬಾಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ, ಬನ್ನಿ. ಪನ್ನೀರ್ ಚೀಸ್ ಬಾಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊ ಬಂದ್ಬಿಡೋಣ. ಫಸ್ಟ್ ನಾನು ಇವಾಗ ಒಂದು ಬೌಲ್ನಲ್ಲಿ ಪನ್ನೀರ್ನ ಸ್ಕ್ರಂಬಲ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಪನ್ನೀರ್ನ ಸ್ಕ್ರಂಬಲ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಚೀಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಬಂದು ಆ್ಯಡ್ ಮಾಡಿರೋದು ಮೊಜರೆಲ್ಲಾ ಚೀಸ್. ನೀವು ಯಾವ ಚೀಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಇದೆರಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಚಾಪ್ ಮಾಡಿರೋ ಆನಿಯನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮೂರು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಮ್ಮ ಟೇಸ್ಟ್ಗೆ ತಕ್ಕಂತೆ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒನ್ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ಸೊ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. 5 to 10 ಮಿನಿಟ್ಸೇ ಆಗಿದೆ. ಸೊ ಈ ಸ್ಟಫಿಂಗ್ನ ನಾವು ಒಂದು ಬಾಲ್ ಥರ ಪ್ರಿಪೇರ್ ಮಾಡ್ಕೊಳ್ಳೋಣ. ಚೀಸ್ ಬಾಲ್ ರೆಡಿ ಆಗಿದೆ. ಸೊ ಕೋಟಿಂಗ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಪ್ರೊಸೀಜರ್ ನೋಡ್ಕೊ ಬಂದ್ಬಿಡೋಣ. ಈಗ ನಾನು ಕೋಟಿಂಗ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಮೈದಾ ಆ್ಯಂಡ್ 2 ಸ್ಪೂನ್ ಕಾರ್ನ್ಫ್ಲವರ್ ತಗೊಳ್ತಾ ಇದ್ದೀನಿ. ಅದ್ರ ಜೊತೆ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದಕ್ಕೆ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿ ಬರೋವರೆಗೂ ವಾಟರ್ ಆ್ಯಡ್ ಮಾಡ್ಕೊಳ್ತಾನೆ ಇರೋಣ. ನಾವು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಅದೊಂದು ದೋಸೆ ಬ್ಯಾಟರ್ ಥರ ಹಾಕಬೇಕು. ಫೈನಲಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಈ ಚೀಸ್ ಬಾಲ್ನ ಕೋಟಿಂಗ್ ಜೊತೆ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಬ್ರೆಡ್ ಕ್ರಂಬ್ಲಿಂಗ್ ಜೊತೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಫಸ್ಟ್ ಕೋಟಿಂಗ್. ಈ ಕೋಟಿಂಗ್ನ ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಫಸ್ಟ್ ಕೋಟಿಂಗ್ ಮುಗ್ದಿದೆ. ಸೊ ಸೆಕೆಂಡ್ ಕೋಟಿಂಗು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನೀಗ ಸೆಕೆಂಡ್ ಕೋಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಸೇಮ್ ಮೆಥಡ್ನಲ್ಲೇ ಫಾಲೋ ಮಾಡ್ಕೊಳ್ಳೋಣ. ಫೈನಲಿ ಸೆಕೆಂಡ್ ಕೋಟಿಂಗ್ ಕೂಡ ಮುಗೀತು. ಸೊ ನೆಕ್ಸ್ಟ್ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಸೊ ಬನ್ನಿ ಆ ಪ್ರೊಸೀಜರ್ ಕೂಡ ನೋಡ್ಕೊ ಬಂದ್ಬಿಡೋಣ. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಆಯಿಲ್ ರೆಡಿ ಆಗಿದೆ. ಸೊ ಇವಾಗ ನಾವು ಚೀಸ್ ಬಾಲ್ನ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ.
ಬಾಲ್ ನ ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಬಿಕಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಚೀಸ್ ಎಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಚೀಸ್ ಬಾಲ್ನ ತೆಗೆದು ಬಿಡೋಣ. ಚೀಸ್ ಬಾಲ್ ರೆಡಿ ಆಗಿದೆ. ಯಾವುದಾದ್ರೂ ನೀವು ಡಿಪ್ಪಿಂಗ್ ಸಾಸ್ ಜೊತೆ ಸರ್ವ್ ಮಾಡಿ. ನಾನು ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಒಪಿನಿಯನ್ನು ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೀಸಿ ಆಗಿದೆ. ಇದು ಕಿಡ್ಸ್ ಫೇವ್ರೇಟ್ ಆಗಿರುತ್ತೆ. ಲಾಕ್ಡೌನ್ ಟೈಮ್ನಲ್ಲಿ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ಟ್ರೈ ಮಾಡಿ ನೋಡ್ಬೋದು. ಎಲ್ಲರೂ ಮನೇಲೇ ಸೇಫ್ ಆಗಿರಿ, ಹೊರಗಡೆ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.